ಹಾಯ್ ಎವ್ರಿವನ್, ಎಲ್ಲ SSLC ಅದೇ ರೀತಿ PUC ಪರೀಕ್ಷೆ 2023 ಬರೆಯ ವಿದ್ಯಾರ್ಥಿಗಳಿಗೆ ಬಂಪರ್ ಸಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸುದ್ದಿ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ರಿಯಲಿ ಖುಷಿ ಕೊಡುತ್ತೆ. ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, SSLC ಮತ್ತು ದ್ವಿತೀಯ PUC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಕೃಪಾಂಕ ನೀಡಲಾಗುತ್ತದೆ. ಗ್ರೇಸ್ ಮಾರ್ಕ್ಸನ್ನು ಕೂಡ ಈ ವರ್ಷ ಕೂಡ ನೀಡ್ತಾರೆ. ಇಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂದರೆ, ಒಟ್ಟಾರೆ ಕನಿಷ್ಠ ಅಂಕ ಪಡೆಯುವ SSLC ವಿದ್ಯಾರ್ಥಿಗಳಿಗೆ ಶೇಕಡ 10% ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇಕಡ 5%. SSLC ವಿದ್ಯಾರ್ಥಿಗಳಿಗೆ ಶೇಕಡ 10% ನೀವು ಎಷ್ಟು ಅಂಕ ಪಡ್ಕೊಳ್ತೀರ ಅದಕ್ಕೆ 10% ಅಂಕ ಬಂದುಬಿಟ್ಟು ಗ್ರೇಸ್ ಮಾರ್ಕ್ಸ್. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನೀವು ಎಷ್ಟು ಅಂಕ ಪಡ್ಕೊಳ್ತೀರ ಅದಕ್ಕೆ 5% ಅಂಕ ಗ್ರೇಸ್ ಮಾರ್ಕ್ಸ್ ಇರುತ್ತದೆ. ಅದನ್ನು ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ, ಅದನ್ನು ನೋಡ್ಬೋದು. ಇಲ್ಲಿ ಕಾರಣ ಕೋವಿಡ್ ಕಾರಣದಿಂದ ಕಲಿಕೆ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಉಂಟಾಗಿದೆ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳು ಕೂಡ ಚೇತರಿಕೆ ಆಗಿಲ್ಲ. ಈ ಕಾರಣಕ್ಕಾಗಿ, ಈ ನಿರ್ಧಾರಕ್ಕಾಗಿ ಕೈಗೊಂಡಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. SSLCಯಲ್ಲಿ ನಿಮಗೆ 6 ವಿಷಯಗಳ ಪೈಕಿ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದರೆ ಉಳಿದ 3 ವಿಷಯಗಳಲ್ಲಿ ಗರಿಷ್ಠ 26 ಅಂಕಗಳು ಕೂಡ ದೊರೆಯುತ್ತವೆ. SSLC ಎಕ್ಸಾಮಲ್ಲಿ ನೀವು 6 ಎಕ್ಸಾಮಲ್ಲಿ 5 ಎಕ್ಸಾಮ್ ಪಾತ್ರ ಸಾಕು, ಉಳಿದ 3 ವಿಷಯಗಳಲ್ಲಿ ಗರಿಷ್ಠ 26 ಅಂಕಗಳು ಕೂಡ ಸಿಗ್ತದೆ ಅಂತೇಳಿ ತಿಳಿಸಿದ್ದಾರೆ. ದ್ವಿತೀಯ PUC ವಿದ್ಯಾರ್ಥಿಗಳಲ್ಲಿ ಏನು ಮಾಡಬೇಕಂದ್ರೆ, ಕನಿಷ್ಠ 210 ಅಂಕ ಪಡೆದವರಿಗೆ 2 ವಿಷಯಗಳಲ್ಲಿ ಅಂದರೆ ತಲಾ 5 ಅಂಕ ಸೇರಿ ಗರಿಷ್ಠ 10 ಅಂಕ ಪಡೆದುಕೊಳ್ಳಬಹುದು. ದ್ವಿತೀಯ PUC ವಿದ್ಯಾರ್ಥಿಗಳಲ್ಲಿ ಕನಿಷ್ಠ 210 ಅಂಕ ಪಡೆದಿರಬೇಕಾಗುತ್ತೆ. ಆ ವಿದ್ಯಾರ್ಥಿಗಳಿಗೆ 2 ವಿಷಯದಲ್ಲಿ ತಲಾ 5 ಅಂಕ ಸೇರಿ ಒಟ್ಟು ಗರಿಷ್ಠ 10 ಅಂಕ ಕೂಡ ಪಡೆದುಕೊಳ್ಳಬಹುದು. SSLC ವಿದ್ಯಾರ್ಥಿಗಳಿಗೆ ಶೇಕಡ 10 ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಕೃಪಾಂಕ ನೀಡಲು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೂಡ ಪ್ರಕಟಣೆ ಮಾಡಿದ್ದಾರೆ. SSLC ಅವರಿಗೆ 10%, PUC ಅವರಿಗೆ 5%. PUC ವಿದ್ಯಾರ್ಥಿಗಳಿಗೆ ಮ್ಯಾಕ್ಸಿಮಮ್ 10 ಅಂಕ, ನೀವು ಕನಿಷ್ಠ 210 ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತೆ. SSLC ವಿದ್ಯಾರ್ಥಿಗಳಿಗೆ 3 ವಿಷಯದಲ್ಲಿ ಉತ್ತೀರ್ಣರಾಗಿದ್ದರೆ ಇನ್ನು 3 ವಿಷಯದಲ್ಲಿ ಗರಿಷ್ಠ 26 ಅಂಕ ಗ್ರೇಸ್ ಮಾರ್ಕ್ಸ್ ಆಗಿ ಅವರು ತಿಳಿಸಿದ್ದಾರೆ. ಅದನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು, ಯುಟಿಲೈಸ್ ಕೂಡ ಮಾಡ್ಕೋಬೋದು. ಕೋವಿಡ್ನಲ್ಲಿ 2020 ಕೂಡ ಪರೀಕ್ಷೆ ನಡೆದಿರಲಿಲ್ಲ. 2021 ಕೂಡ ಎಲ್ಲರನ್ನು ಕೂಡ ಪಾಸ್ ಮಾಡಲಾಗ್ತಿತ್ತು. 2022 ಶೇಕಡ 110% ಕೃಪಾಂಕ ನೀಡಲಾಗ್ತದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಬಂಪರ್ ಸಿ ಸುದ್ದಿ ಎಲ್ಲ ವಿದ್ಯಾರ್ಥಿಗಳಿಗೆ.